ಪುಸ್ತಕ ಬನ್ ಗೆ ಸ್ವಾಗತ ನಾನು ರಾಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಗಣೇಶನ ಹಬ್ಬಕ್ಕೆ ಮಾಂಸ ಮಾರಾಟ ನಿಷೇಧ ಆನ್ಲೈನ್ ನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾದ ಆದೇಶ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರ ಆದೇಶಕ್ಕೆ ನೆಟ್ಟಿಗರು ಗರಂ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಈ ಬಾರಿ ರಾಜಬೀದಿ ಉತ್ಸವಕ್ಕೆ ಬ್ರೇಕ್ ಸರಳವಾಗಿ ಹಬ್ಬ ಆಚರಣೆಗೆ ಒಲವು ಕಾಗೋಡು ತಿಮ್ಮಪ್ಪರ 90ನೇ ವರ್ಷದ ಜನ್ಮದಿನ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳದ ಅಪ್ಪಟ ಸಮಾಜವಾದಿ ನೆಚ್ಚಿನ ನಾಯಕನಿಗೆ ಗಣ್ಯರಿಂದ ಶುಭ ಹಾರೈಕೆ ಆರಂಭದಲ್ಲಿ ಗೌರಿ ಗಣೇಶ ತಮ್ಮೆಲ್ಲರಿಗೂ ಕೂಡ ಶಿವಮೊಗ್ಗ ಜನತೆಗೆ ಸಿದ್ಧಿ ಬುದ್ಧಿ ರಿದ್ಧಿಯನ್ನ ಫಲಿಸಲಿ ಎಂದು ಕೋರುತ್ತಾ ಶಿವಮೊಗ್ಗದ ಮಹಾನಗರ ಪಾಲಿಕೆ ಆಯುಕ್ತ ಚಿದಾನಂದ ವಟಾರಿ ಅವರು ಗಣೇಶನ ಹಬ್ಬದ ಹಿನ್ನೆಲೆಯಲ್ಲಿ ಹೊರಡಿಸಿರುವ ಆದೇಶ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಣಿ ವಧೆ ಮತ್ತು ಮಾಂಸ ಮಾರಾಟವನ್ನು ನಿಷೇಧಿಸಲಾಗಿದೆ ಮಾಂಸ ಮಾರಾಟ ಉದ್ದಿಮೆದಾರರು ಅಂದು ತಮ್ಮ ಉದ್ದಿಮೆಯನ್ನು ಬಂದು ಸಹಕರಿಸಬೇಕು ಈ ಆದೇಶವನ್ನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆದೇಶ ಹೊರಡಿಸಿದ್ದಾರೆ ಈ ಆದೇಶ ಸೋಶಿಯಲ್ ಮೀಡಿಯಾದಲ್ಲೂ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಗಣೇಶನ ಆರಾಧಕರು ಸಸ್ಯಾಹಾರಿಗಳು ಮಾತ್ರ ಶಿವಮೊಗ್ಗದಲ್ಲಿ ವಾಸವಾಗಿದ್ದೀರಾ ಸ್ವತಃ ಪ್ರಾಣಿ ವಧೆಯಿಂದಲೇ ಮರುಜನ್ಮ ಪಡೆದ ಗಣೇಶನ ಗಜಮುಖನಾದ ಕಥೆಯನ್ನು ಈ ಆಯುಕ್ತರಿಗೆ ಹೇಳಿದರೆ ಒಳ್ಳೆಯವರು ಒಳ್ಳೆಯದರು ಎಂದು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತ ಚಿದಾನಂದ ವಟಾರಿ ಅವರು ಒಂದು ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಈಗ ಪೇಚಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಅವರು ಹೊರಡಿಸಿರತಕ್ಕಂಥ ಆದೇಶವೇ ಅವ್ರನ್ನ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ ಆದೇಶವೇನೆಂದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಣಿ ವಧೆ ಮತ್ತು ಮಾಂಸ ಮಾರಾಟವನ್ನು ಇಂದು ನಿಷೇಧ ಮಾಡಲಾಗಿದೆ ಮತ್ತು ಇದರ ವಿರುದ್ಧ ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಪೂರ್ವಾಪರ ಚಿಂತನೆಗಳನ್ನು ಮಾಡದೆ ಈ ಆದೇಶವನ್ನು ಅವರು ಹೊರಡಿಸಿದರು ಆದರೆ ನಂತರದಲ್ಲಿ ಆಗಿದ್ದು ಮಾತ್ರ ಅವರನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೊರಡಿಸಿರ್ತಕ್ಕಂಥ ಆದೇಶದ ವಿರುದ್ಧ ಅಪಸ್ವರ ಕೇಳಿಬಂದಿದೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ ಇಂದು ಈ ಹೇಳಿಕೆ ಮತ್ತು ಈ ಆದೇಶ ಇನ್ನಷ್ಟು ಚರ್ಚೆಗೆ ಗ್ರಾಸ ಮಾಡಿರ್ತಕ್ಕಂಥದ್ದು ಹಾಗಾದರೆ ಶಿವಮೊಗ್ಗದಲ್ಲಿ ಕೇವಲ ಗಣೇಶನ ಆರಾಧಕರು ಮತ್ತು ಸಸ್ಯಾಹಾರಿಗಳು ಮಾತ್ರವಿದ್ದಾರ ಬೇರೆ ಯಾರೂ ಕೂಡ ಈ ಶಿವಮೊಗ್ಗದಲ್ಲಿ ವಾಸವಾಗಿಲ್ವಾ ಎಂಬ ಭಿನ್ನ ಪ್ರತಿಕ್ರಿಯೆಗಳು ವ್ಯಕ್ತವಾಗಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಚಿದಾನಂದ ವಟಹರಿ ಅವರು ಹೊರಡಿಸಿದ ಆದೇಶದ ಅನ್ವಯ ನೀವು ಮಾಂಸಾಹಾರಿ ಅಂಗಡಿಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ
ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಇಂಥ ಟೈಮ್ನಲ್ಲಿ ಹಬ್ಬ ಹೇಗೆ ಮಾಡೋದು? ಇದು ಶಿವಮೊಗ್ಗದ ಜನರ ಪ್ರಶ್ನೆ. ಹೂವು ಹಣ್ಣುಗಳ ಬೆಲೆ ಗಗನಮುಖಿಯಾಗಿದೆ, ಆದರೂ ನಮ್ಮ ಜನರು ಏನಾದರೂ ಸರಿ ಹಬ್ಬ ಮಾಡಲೇಬೇಕು ಅಂತ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ನಗರದ ಶಿವಪ್ಪನಾಯಕ ಮಾರುಕಟ್ಟೆ, ಗಾಂಧಿ ಬಜಾರ್, ಲಕ್ಷ್ಮೀ ಟ್ಯಾಕೀಸ್, ತರಕಾರಿ ಮಾರುಕಟ್ಟೆ, ಬೆಳ್ಳಂ ಬೆಳಗ್ಗೆ ಜನರು ಬಾಳೆದಿಂಡು, ಮಾವಿನ ಸೊಪ್ಪು, ಹಣ್ಣು, ಹೂವುಗಳ ಖರೀದಿಯಲ್ಲಿ ನಿರತರಾಗಿದ್ದರು. ವ್ಯಾಪಾರಸ್ಥರು ಮಾತ್ರ ಈ ಬಾರಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದು ವ್ಯಾಪಾರ ಚೆನ್ನಾಗಿಯೇ ಆಗ್ತಾ ಇದೆ. ವ್ಯಾಪಾರ ಚೆನ್ನಾಗಿ ಆಗ್ತಾ, ಜನ ಬರ್ತಾ ಇದ್ದಾರೆ. ವ್ಯವಸ್ಥೆ ಸ್ವಲ್ಪ ಕೆಟ್ಟನಾಗಿದೆ ಇಲ್ಲಿ. ನಿಮಗೆ ನೋಡಿದ್ರೆ ಗೊತ್ತಾಯ್ತು ನೋಡಿ, ಮಣ್ಣೆಲ್ಲ ಹಾಕ್ಸ್ಬಿಡಿ ವ್ಯಾಪಾರ ಮಾಡಬಾರ್ದು ಅಂತೇಳಿ. ವ್ಯಾಪಾರ ಜನ ಬರ್ತೀವಿ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಹೋದ್ರು ರೇಟ್ ಎಲ್ಲ ಕಮ್ಮಿ ಇದೆ, ಭಾಳ ಕಮ್ಮಿ ಇದೆ ಸರ್ ಇದೆ ರೇಟ್. ಮಳೆ ಎಲ್ಲ ಬಂದು ಮಳೆ ಎಲ್ಲ ಕಮ್ಮಿ ಆಗಿರೋದ್ರಿಂದ ಪರವಾಗಿಲ್ಲ, ರೇಟ್ ಎಲ್ಲ ಕಮ್ಮಿ ಇದೆ. ಚೆನ್ನಾಗಿ ತೊಗೊಂಡು ಹೋಗ್ತೀರ ಹೂವು, ಒಂದು ಮಾರ್ ನೋಡೋದು ಎರಡೆರಡು ಮಾರು ತೊಗೊಂಡು ಹೋಗ್ತೀರಿ. ವ್ಯಾಪಾರ ಭಾಳ ಚೆನ್ನಾಗಿದೆ ಅನಿಸ್ತಾ ಇದೆ. ಹಬ್ಬ ಮಾಡೋದು ಕಷ್ಟ ಆಗ್ತಿದೆ ಜನರಿಗೆಲ್ಲ. ಅಂದ್ರೆ ಕೊರೋನಾ ಬಂದು ಇದಾಗ್ಬಿಟ್ಟಿದೆಯಲ್ಲ, ಹಿಂಗಾಗಿ ತುಂಬಾ ಕಷ್ಟ ಆಗ್ತಿದ್ಯ ಜನ ಜೀವನ ನಡೆಸೋದೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವಾಗ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಹಬ್ಬ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಮೊದಲು ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ರೇಟ್ ಎಲ್ಲ. ಶಿವಮೊಗ್ಗದ ಕೋಟೆಯ ಭೀಮೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಮಹಾಸಭಾ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಶಿವಮೂರ್ತಿಯ ಸ್ಮರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಲು ಹಿಂದೂ ಮಹಾಸಭಾ ಗಣಪತಿಯ ಸಮಿತಿ ನಿರ್ಧಾರ ಮಾಡಿದೆ. ಆದರೆ ಈ ಬಾರಿ ರಾಜಬೀದಿ ಉತ್ಸವ ನಡೆಯೋದಿಲ್ಲ. ಸರ್ಕಾರ ಕೋವಿಡ್ ನಿಯಮ ಪಾಲನೆ ಮಾಡಬೇಕೆಂದು ಕಟ್ಟಪ್ಪಣೆ ಮಾಡಿರುವ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಭಕ್ತಾದಿಗಳು ವಿಶೇಷ ಸಹಕಾರವನ್ನು ಕೊಡಬೇಕು. 72ನೇ ವರ್ಷ ಉತ್ಸವ ಸರಳವಾಗಿ ಆಚರಿಸುತ್ತೇವೆ ಎಂದು ಬಿಜೆಪಿ ಮುಖಂಡ ಚನ್ನಬಸಪ್ಪ ತಿಳಿಸಿದರು. ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವ, 72ನೇ ವರ್ಷದ ಗಣೇಶೋತ್ಸವ ಈ ಬಾರಿ ಪ್ರಾರಂಭ ಆಗಿದೆ. ಗಣೇಶನ ಪ್ರತಿಷ್ಠಾಪನೆಗೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ರಾಜ್ಯ ಸರ್ಕಾರದ ನಿಯಮಗಳು ಅಂತ ಹೇಳಿದರೆ ಕರೋನಾ ಹಿನ್ನೆಲೆಯಲ್ಲಿ ಆಗಿರುವಂಥ ನಿಯಮಗಳೇನಿದೆ ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ವಿಶೇಷವಾದಂಥ ಪ್ರಯತ್ನ ಮಾಡಿದ್ದೇವೆ.
ಹಾಗೇನೇ ಭಕ್ತಾದಿಗಳಿಗೂ ಕೂಡ ವಿಶೇಷವಾದಂಥ ರೀತಿಯಲ್ಲಿ ನಮಗೆ ಈ ಬಾರಿ ಸಹಕಾರವನ್ನು ಕೊಡಬೇಕು ಅಂತ ಮಾತನ್ನು ಹೇಳಿದ್ದೇವೆ. 77ನೇ ವರ್ಷದ ಉತ್ಸವ ರಾಜಬೀದಿ ಉತ್ಸವ ಈ ಬಾರಿನೂ ಕೂಡ ಇರೋದಿಲ್ಲ, ಬೇರೆ ಬೇರೆ ಕಾರಣದ ಹಿನ್ನೆಲೆಯಲ್ಲಿ. ಇಡೀ ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಭಕ್ತಾದಿಗಳಿಗೆ, ನಾಗರಿಕರಿಗೆ, ಇದು ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಿರುವಂಥ ಒಂದು ಸತ್ಯ ಸಂಗತಿ. ಹಾಗಾಗಿ ಈ ಬಾರಿನೂ ರಾಜಬೀದಿ ಉತ್ಸವ ಇರೋದಿಲ್ಲ, ಸಂಪೂರ್ಣವಾದಂಥ ಸಹಕಾರವನ್ನು ಹಿಂದೂ ಸಮಾಜ ಕೊಡಬೇಕು ಅಂಥೇಳಿ ಮಂಡಳಿಯ ಪರವಾಗಿ ನಾನು ಹಾರ್ದಿಕವಾದಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಹಾಗೆಯೇ ಶಿವಮೂರ್ತಿಯ ಪುಣ್ಯಸ್ಮರಣೆ ಮಹಾಮಂಗಳಾರತಿ ಅದು ಕೂಡ 18ನೇ ತಾರೀಕು ನಾವು ಮಾಡೋರಿದ್ದೇವೆ. ಆ 18ನೇ ತಾರೀಕಿನ ದಿನ ಎಲ್ಲ ಭಕ್ತಾದಿಗಳು ಕೂಡ ಅವತ್ತಿನ ದಿವಸ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಸ್ವಾತಂತ್ರ್ಯ ವೀರ ಸಾವರ್ಕರರ ಆಶಯ ಏನಿತ್ತು, ಆ ಆಶಯಕ್ಕೆ ಅನುಗುಣವಾಗಿ ಯುವಕರು ಈ ದೇಶದ ರಕ್ಷಕರಾಗಬೇಕು, ಯುವಕರು ಈ ದೇಶದ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಕಾರ್ಯವನ್ನು ಮಾಡಬೇಕು ಅನ್ನೋಂಥ ಅವರ ಆಸೆ ಏನಿತ್ತು ಆ ಮಹದಾಸೆಗೆ ಈಡೇರಿಸುವಂಥ ಕೆಲಸವನ್ನು ಹಿಂದೂ ಸಂಘಟನಾ ಮಹಾಮಂಡಳಿಯ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಯುವಕರು ಈ ದೇಶವನ್ನು ಮುಂದುವರಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಮ್ಮ ಲೋಕಮಾನ್ಯ ತಿಲಕರು ಏನು ಪ್ರಾರಂಭ ಆದಂಥ ಗಣೇಶೋತ್ಸವ ಇವತ್ತು ದೇಶದಾದ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಈ ದೇಶದ ಹಿನ್ನೆಲೆ ಮತ್ತು ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ, ಇಡೀ ನಾಗರಿಕ ಸಮಾಜ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇವತ್ತು ಈ ಬಾರಿಯ 77ನೇ ವರ್ಷದ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವದ ಈ ಒಂದು ಮಹೋತ್ಸವಕ್ಕೆ ಇಡೀ ಹಿಂದೂ ಸಮಾಜ ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಈ ವಿನಂತಿಯನ್ನು ಕೊಡಿ ಸಂದರ್ಭ ಮಾಡ್ತಾ ಎಲ್ಲರೂ ಬನ್ನಿ, ದಿನ ದೈನಂದಿನ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಈ ಕಾರ್ಯ ಈ ಬಾರಿ ನಾವು ಮಾಡ್ತಾ ಇದ್ದೇವೆ. ಭಕ್ತಾದಿಗಳಿಗೆ ವಿಶೇಷವಾದಂಥ ದರ್ಶನಕ್ಕೋಸ್ಕರ ಎಲ್ಲ ಸಕಲ ಸಿದ್ಧತೆಯನ್ನು ಕೊರೋನಾ ಹಿನ್ನೆಲೆಯಲ್ಲೂ ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ವ್ಯಾಕ್ಸಿನೇಷನನ್ನು ಹಾಕ್ಕೊಂಡಿದ್ದೀರ ಅನ್ನೋಂಥ ವಿಶ್ವಾಸ ನಮಗಿದೆ. ಹಾಗೆಯೇ ಸೋಷಿಯಲ್ ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂತೆ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆಲ್ಲೂ ಯೋಚನೆಯನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಗಣಪತಿಗೆ ಸೋಷಿಯಲ್ ಡಿಸ್ಟೆನ್ಸ್ ಇರೋವಂಥದ್ದು ಎಲ್ಲ ಒಂದು ಕಡೆಗೆ ನಾವು ಯೋಚನೆ ಮಾಡಬೇಕಾಗಿರೋಂಥ ಸಂಗತಿನೇ. ಹಾಗಾಗಿ ಮಾಡೋಣ, ಗಣಪತಿ ಕಾರಣಕ್ಕೋಸ್ಕರ ಕರೋನಾ ಹರಡತ್ತೆ ಅಂದರೆ ನಾವು ನಂಬಕ್ಕೆ ಸಾಧ್ಯ ಇಲ್ಲ. ಆದರೆ ವಿಘ್ನ ನಿವಾರಕ ಅವನು, ವಿಘ್ನ ವಿನಾಶಕ ಅವನು. ಹಾಗಾಗಿ ಕರೋನಾನೂ ಕೂಡ ಈ ದೇಶದಿಂದ ದೂರ ಮಾಡುವಂಥ ಹಿನ್ನೆಲೆಯಲ್ಲಿ ಭಗವಂತ ಆಶೀರ್ವಾದ ಮಾಡಬೇಕು, ನಗರದ ದೇಶದ ನಾಗರಿಕರಿಗೆ ಶಕ್ತಿಯನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಪೂಜೆಯನ್ನು ಕೂಡ ನಾವು ಮಾಡೋರಿದ್ದೇವೆ. 19ನೇ ತಾರೀಕು ಅನಂತನ ಚತುರ್ದಶಿ ಯಾವತ್ತೂ ಕೂಡ ನಾವು ಮೊದಲಿಂದನೂ ಕೂಡ ಆ ಕಾರ್ಯವನ್ನು ಆವತ್ತಿನ ದಿನವೇ ಈಗ ಒಂದು ವಿಜೃಂಭಣೆಯ ರಾಜಬೀದಿ ಉತ್ಸವನ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಬಂದಿದ್ದೇವೆ. ಈ ಬಾರಿ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಈ ಬಾರಿ ರಾಜಬೀದಿ ಉತ್ಸವನ ಮಾಡೋದಿಲ್ಲ. 19ನೇ ತಾರೀಕು ಭಾನುವಾರ ಬೆಳಿಗ್ಗೆ ನಾವು ಭೀಮನ್ ಮಡುವರಲ್ಲಿ 10 ಗಂಟೆಗೆ ಗಣಪತಿ ವಿಸರ್ಜನೆಯನ್ನು ಮಾಡೋರಿದ್ದೇವೆ. ಹಾಗಾಗಿ ಈ ಎಲ್ಲ ಕಾರ್ಯಗಳಿಗೆ ಭಕ್ತಿ ಪ್ರಧಾನವಾಗಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಎಲ್ಲ ವಿಧಿವಿಧಾನಗಳು ಗೇಣಿದಾರರ ಪರವಾಗಿ ಹೋರಾಡಿ ನ್ಯಾಯ ಒದಗಿಸಿಕೊಟ್ಟ ರಾಜಕಾರಣಿ ಕಾಗೋಡು ಚಳವಳಿಯ ಹರಿಕಾರ ಕಾಗೋಡು ತಿಮ್ಮಪ್ಪ ಅಂತಹ ಸಮಾಜವಾದಿ ರಾಜಕಾರಣಿಯ ಹುಟ್ಟುಹಬ್ಬದ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಪಿಕ್ಚರ್ ಪ್ಲೇ ಸ್ಟುಡಿಯೋಸ್, ಸವಳಂಗಾರೋ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9632294487. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಭಾಕರ್ ಪಿ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಪಟ್ಟಣ ಯೋಜನೆ ಮತ್ತು ಸುಧಾರಣೆ ಸ್ಥಾಯಿ ಸಮಿತಿ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂ ಶ್ರೀಕಾಂತ್, ಜಾತ್ಯತೀತ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕೋವಿಡ್ ನಿಯಮ ಪಾಲಿಸಿ ಹಬ್ಬವನ್ನ ಸಂಭ್ರಮಿಸಿ. ನಾಡಿನ ಸಮಸ್ತ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭ ಹಾರೈಕೆಗಳು. ಶುಭ ಕೋರುವವರು ಎಚ್ಎಸ್ ಸುಂದರೇಶ್, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಎಲ್ಲರೂ ಕೋವಿಡ್ ನಿಯಮ ಅನುಸರಿಸೋಣ, ಹಬ್ಬವನ್ನ ಸಂಭ್ರಮಿಸೋಣ. ನಮ್ಮೆಲ್ಲ ಗ್ರಾಹಕರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಉತ್ತಮ್ ಭಾಟಿ, ಪ್ರೊಪೈಟರ್ ಕಿಸ್ಮತ್ ಸ್ಯಾನಿಟರಿ. ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸುವ ಉತ್ತಮ ಗುಣಮಟ್ಟದ ಸ್ಯಾನಿಟರಿ ಉಪಕರಣಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಕಿಸ್ಮತ್ ಸ್ಯಾನಿಟರಿ, ಭಾಟಿ ಪ್ಯಾಲೇಸ್,
ನೆಲಮಹಡಿ, ಒಂದನೇ ತಿರುವು, ಗಾರ್ಡನ್ ಏರಿಯಾ, ಶಿವಮೊಗ್ಗ. ಕನ್ನಡ ಮೀಡಿಯಂ 24x7 ವತಿಯಿಂದ ಎಲ್ಲಾ ವೀಕ್ಷಕರಿಗೂ, ಕೇಬಲ್ ಆಪರೇಟರ್ಗಳಿಗೂ ಹಾಗೂ ಜಾಹೀರಾತುದಾರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಮೋಹನ್, ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾ ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ರಾಜೀವ್ ಗಾಂಧಿ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕೋವಿಡ್ ನಿಯಮ ಪಾಲಿಸಿ ಹಬ್ಬ ಆಚರಿಸೋಣ. ವಿರಾಮದ ನಂತರ ನ್ಯೂಸ್ ಅಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ಜನಸಾಮಾನ್ಯರ ರಾಜಕಾರಣಿಯಾಗಿ ಗಮನ ಸೆಳೆದ ಕೆಲವೇ ರಾಜಕಾರಣಿಗಳ ಸಾಲಿನಲ್ಲಿ ಕಾಗೋಡು ತಿಮ್ಮಪ್ಪ ಸಹ ಒಬ್ಬರಾಗಿದ್ದಾರೆ. ಇಂದು ಕಾಗೋಡು ತಿಮ್ಮಪ್ಪನವರ 90ನೇ ಹುಟ್ಟುಹಬ್ಬದ ಸಂಭ್ರಮ. ರಾಜಕಾರಣವನ್ನು ತಮ್ಮ ವೈಭವೀಕರಣವನ್ನಾಗಿಸಿಕೊಳ್ಳುವವರ ನಡುವೆ ಸರಳತೆಯಿಂದ ಗಮನ ಸೆಳೆದ ರಾಜಕಾರಣಿ ಕಾಗೋಡು ತಿಮ್ಮಪ್ಪ. ಸಾಗರ ಪಟ್ಟಣದಿಂದ 18 ಕಿಲೋಮೀಟರ್ ದೂರವಿರುವ ಒಂದು ಚಿಕ್ಕ ಹಳ್ಳಿ ಕಾಗೋಡು. ಇಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಕಾಗೋಡು ತಿಮ್ಮಪ್ಪ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ. ಬೀರಾನಾಯ್ಕ ಮತ್ತು ಭೈರಮ್ಮ ದಂಪತಿಗಳ 3ನೇ ಪುತ್ರರಾಗಿ 1932 ಸೆಪ್ಟೆಂಬರ್ 10 ಜನಿಸಿದ ಇವರಿಗೀಗ 90ರ ಜನ್ಮದಿನದ ಸಂಭ್ರಮ. ಪ್ರಾಥಮಿಕ ಶಿಕ್ಷಣ, ಪ್ರೌಢಶಾಲಾ ಶಿಕ್ಷಣಗಳನ್ನು ಹಿರೇನೆಲ್ಲೂರು ಮತ್ತು ಸಾಗರದಲ್ಲಿ ಮುಗಿಸಿದರು. ಬೆಂಗಳೂರಿನಲ್ಲಿ ಬಿಕಾಂ ಬಿಎಲ್ ಪದವಿ ಮುಗಿಸಿ ಸಾಗರದಲ್ಲಿ ನ್ಯಾಯವಾದಿಗಳಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ವಿದ್ಯಾರ್ಥಿಯಾಗಿದ್ದಾಗಲೇ ಸಮಾಜವಾದಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರು. ಇವರು ಸಾಗರದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದ ಮೇಲೆ ಇವರಿಗೆ ಹೆಚ್ಚಾಗಿ ಗೇಣಿ ರೈತರ ಸಮಸ್ಯೆಯ ಕೇಸುಗಳೇ ಬರ್ತಾ ಇದ್ವು. ಹಣಕ್ಕೆ ಒತ್ತಾಯಿಸದೆ ಅವುಗಳನ್ನು ನಡೆಸ್ತಾ ಇದ್ದರು. ಜೊತೆಗೆ ಸಮಾಜವಾದಿ ರೈತರ ಪರ ಹೋರಾಟಕ್ಕಾಗಿ ಹಳ್ಳಿ ಹಳ್ಳಿಗಳಿಗೆ ಸೈಕಲ್ ಮೇಲೆ ಸಮಾಜವಾದಿ ಪ್ರಮುಖರೊಡನೆ ಪ್ರವಾಸ ಮಾಡಿ ಜನಜಾಗೃತಿ ಗಳಿಸಿದರು. ಸಮಾಜವಾದಿ ಪಕ್ಷವು 1962 ಶ್ರೀ ತಿಮ್ಮಪ್ಪನವರನ್ನು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಿಸಿತು. ಸೋಲನ್ನು ಅನುಭವಿಸಿದರು. 1967 ಪುನಃ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಆದರೂ ಹೋರಾಟವನ್ನು ಬಿಡದೆ ಗೇಣಿದಾರರ, ಕೃಷಿ ಕಾರ್ಮಿಕರ, ಹರಿಜನ ಗಿರಿಜನರ ಧ್ವನಿಯಾಗಿ ಜನಪ್ರಿಯರಾದರು. ನಂತರ 1972 ವಿಧಾನಸಭೆಯ ಚುನಾವಣೆಯಲ್ಲಿ ಪುನಃ ಸ್ಪರ್ಧಿಸಿ ಕಾಂಗ್ರೆಸ್ಸಿನ ಎದುರು ಜಯ ಗಳಿಸಿದರು. ಗೇಣಿದಾರರಿಗೆ ಜಮೀನು ಕೊಡಿಸಲು ಹೋರಾಡಿ ಯಶಸ್ವಿಯಾದರು. ನಂತರ ಅವರು ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿಯಾಗಿ ಗಮನ ಸೆಳೆದರು. ತುಳಿದವರ ಸಮಿತಿಯ ಅಧ್ಯಕ್ಷರಾದರು. ನಂತರ ಗುಂಡೂರಾವ್ರವರು ಇವರನ್ನು 1980 ಅಕ್ಟೋಬರ್ 3 ಅರಣ್ಯ ಇಲಾಖೆಯ ಸಚಿವರನ್ನಾಗಿ ನಿಯುಕ್ತಿಗೊಳಿಸಿ ವಿಧಾನ ಪರಿಷತ್ತಿನ ಸಭಾನಾಯಕರಾಗಿ ನೇಮಿಸಲ್ಪಟ್ಟರು. ಕೆಲವು ಕಾಲದ ನಂತರ ಗುಂಡೂರಾವ್ ಸಂಪುಟದ ಲೋಕೋಪಯೋಗಿ ಸಚಿವರಾಗಿ ನಿಯುಕ್ತಗೊಂಡರು. ಪುನಃ 1989 ನಡೆದ ವಿಧಾನಸಭಾ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅಧಿಕ ಬಹುಮತದಿಂದ ಗೆದ್ದರು. ಆಗ ಇವರನ್ನು ವೀರೇಂದ್ರ ಪಾಟೀಲ್ರು ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದರು. ನಂತರ ಶ್ರೀ ವೀರಪ್ಪ ಮೊಯ್ಲಿ ಮಂತ್ರಿ ಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿಯೂ ನಿಯುಕ್ತಗೊಂಡರು. 1994 ನವೆಂಬರ್ 20 ಮತ್ತು 1999 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಪುನಃ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯ ಕಂಡರು. Thank you.
ಮೇಡಮ್ ನೀವು ಒಂಚೂರು ತಿಂತೀರಿ ಮತ್ತೆ ಮೇಡಮ್ ಬಹುಜನರ ಅಪೇಕ್ಷೆ ಇದೆ ನೀವು ಒಂಚೂರು ತಿಳಿಸ್ಬಿಡಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸಾಗರ ಪ್ರತಿನಿಧಿ ರವಿನಾಯ್ಡು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸೋಣ. ರವಿನಾಯ್ಡು ಅವರೇ, ಹೇಳಿ. ನಮಸ್ಕಾರ. ನಮಸ್ತೆ. ಇದೀಗ ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪನವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ, ಹೇಗಿದೆ ಸಂಭ್ರಮ ನೋಡಿ? ಈಗ ಈ ಭೂಮಿ ಹೋರಾಟದ ಮೂಲಕನೇ ಕಾಗೋಡು ತಿಮ್ಮಪ್ಪನವರು ಒಂದು ರಾಜಕೀಯ ಪ್ರವೇಶ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಇವತ್ತು 90ನೇ ದಿನದ ಹುಟ್ಟುಹಬ್ಬದ ದಿನ ಸಮಾರಂಭ. ಇದಕ್ಕೆ ಪೂರ್ವಭಾವಿಯಾಗಿ ಕಳೆದ 6ನೇ ತಾರೀಕಿನಂದೇ ಅವರ ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ರಕ್ತದಾನ ಶಿಬಿರವನ್ನ ಮಾಡ್ತಾರೆ. ಹಾಗೆ ನಿನ್ನೆ ಮತ್ತೆ ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಸುಂದರೇಶ್ ಅವರು ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ಬಿ ಆರ್ ಜಯಂತ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂತ ಗೋಪಾಲಕೃಷ್ಣ ಬೇಳೂರು ಹಾಗೂ ಸಾಗರದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದ ಮತ್ತೆ ಇವತ್ತು ಬೆಳಗ್ಗೆ ಕೂಡ ಅವರು ಮನೆಗೆ ತೆರಳಿ ಅವರಿಗೆ ಶುಭಾಶಯವನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಾಗೋಡು ಯುವ ರಾಜಕಾರಣಿಗಳಿಗೆ ಒಂದು ಮಾತು ಹೇಳ್ತಾರೆ, ರಾಜಕೀಯ ಅಂತ ಹೇಳೋದು ಅಧಿಕಾರಕ್ಕೆ ಏರುವಂತಹ ಸಾಧನವಾಗದೆ ಅದು ಬಡ ಜನರ ಸೇವೆ ಮಾಡ್ತಕ್ಕಂಥ ವಿಧಾನ ಆಗಬೇಕು ಅಂತ ಹೇಳ್ತಕ್ಕಂತ ಕಿವಿ ಮಾತನ್ನು ಹೇಳ್ತಾರೆ. ನಂತರ ಎಲ್ಲರ ಅಭಿನಂದನೆಗಳನ್ನು ಸ್ವೀಕರಿಸಿದಂತಹ ಕಾಗೋಡು ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ತೆರಳಿ ಅಲ್ಲಿಯ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನ ಸಾರ್ಥಕವಾಗಿ ಆಚರಿಸಿಕೊಳ್ತಾರೆ ಅಂತ ಹೇಳ್ಬೋದು. ಕಾಗೋಡು ತಿಮ್ಮಪ್ಪನವರು ಹಲವು ನಾಯಕರನ್ನ ಬೆಳೆಸಿದ್ದಾರೆ, ಕಾಂಗ್ರೆಸ್ಗೆ ಬಂದ ನಂತರ ಬೇರೊಂದು ಪಕ್ಷಕ್ಕೂ ಕೂಡ ಹೋಗ್ಲಿಲ್ಲ ಅವರು. ಇಂತಹ ಸಜ್ಜನ ರಾಜಕಾರಣಿ ಜೊತೆಗಿನ ಒಡನಾಟ ಹಾಗೂ ವ್ಯಕ್ತಿತ್ವದ ಬಗ್ಗೆ ಏನಂತೀರಾ? ಇಲ್ಲ, ಅದೇ ಈಗ ಅವರು ಯಾವಾಗ್ಲೂ ಅದು ಅವರು ಈ ವಯಸ್ಸಿನಲ್ಲೂ ಕೂಡ ಯಾವುದೇ ಸಭೆ ಸಮಾರಂಭಗಳಿಗೆ ಭಾಗಿಯಾದ್ರೂ ಕೂಡ ಅವರು ಹೇಳೋದೇನು ಅಂತಂದ್ರೆ, ಇಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಯುವ ರಾಜಕಾರಣಿಗಳಿಗೆ ರಾಜಕೀಯ ಅಂತಂದ್ರೆ ಅಧಿಕಾರ ಬರಬೇಕು, ದುಡ್ಡು ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಮನೋಭಾವನೆ ಜಾಸ್ತಿ ಆಗಿದೆ. ಆದ್ರೆ ನಿಜವಾಗ್ಲೂ ಅನ್ನೋದು ರಾಜಕೀಯ ಅಂತ ಹೇಳೋದು ಜನರ ಮತ್ತು ಜನರ ಕಷ್ಟಗಳಿಗೆ ಮಿಡಿತಕ್ಕಂತಹ ಒಂದು ವೇದಿಕೆ ಆಗ್ಬೇಕು, ರಾಜಕಾರಣಿ ಆದವರಿಗೆ ಆ ರೀತಿಯಾಗಿರ್ತಕ್ಕಂಥ ಬದ್ಧತೆ ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ರ ಜೊತೆಗೆ ಅವರು ಭೂ ಹೋರಾಟದ ವಿಚಾರದಲ್ಲಿ ಇವತ್ತಿಗೂ ಕೂಡ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭೂಮಿಯ ಹೊಂದುವ ಹಕ್ಕಿದೆ, ಅದನ್ನ ನಮ್ಮ ಆಳುವ ಸರ್ಕಾರಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಅಥವಾ ಸಮಾಜ ಆಗ್ಲಿ ಭೂ ವಂಚಿತರನ್ನಾಗಿ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಹೋರಾಟ ಅಂತ ಹೇಳ್ತಕ್ಕಂಥದ್ದು ಭೂಮಿಯಿಂದ ಹೋರಾಟನೇ ನಿಜವಾಗಿರ್ತಕ್ಕಂಥ ರಾಜಕೀಯ ಆಗ್ಬೇಕು ಅಂತ ಹೇಳತಕ್ಕಂಥ ಮಾತುಗಳನ್ನ ಅವ್ರು ಹೇಳ್ತಾರೆ. ಅವರಿಗೂ ಕೂಡ ನೀವು ಹೇಳಿದಾಗೆ ಒಂದು ಹೋರಾಟದ ಮೂಲಕ ಬಂದ್ರು, ಮತ್ತೆ ಏನು ಸಮಾಜವಾದಿ ಪಕ್ಷ ಅಂತ ಹೇಳ್ತಕ್ಕಂಥದ್ದು ತನ್ನ ಅವಸಾನವನ್ನು ಕಾಣತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಕಾಗೋಡು ತಿಮ್ಮಪ್ಪನವರು ಕಾಂಗ್ರೆಸ್ ಅನ್ನ ಅಲ್ಲೇ ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಕಾಂಗ್ರೆಸ್ಸಿನ ಸಿದ್ಧಾಂತ ಏನು ಅಂತ ಹೇಳ್ತಕ್ಕಂಥದ್ದನ್ನ ಇವತ್ತು ಎಲ್ಲರಿಗೂ ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಬಹುಶಃ ಈ ವ್ಯವಸ್ಥೆಯ ದುರಂತನ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಕೂಡ ಅವರನ್ನ ಅನುಕರಣೆ ಮಾಡ್ತಕ್ಕಂತಹ ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ನಲ್ಲಿ ಈ ಸಂದರ್ಭದಲ್ಲಿ ಸಾಗರದಂತ ಊರಿನಲ್ಲಿ ಕಾಗೋಡು ತಿಮ್ಮಪ್ಪನವರಿಗೆ ಕಾಣಿಸಿಗದೆ ಇರೋದು ನಿಜವಾಗ್ಲೂ ಕೂಡ ಇದು ವ್ಯವಸ್ಥೆಯ ಒಂದು ದುರಂತ ಅಂತಾನೆ ಹೇಳ್ಬೋದು ಸರ್. ಧನ್ಯವಾದಗಳು ರವಿನಾಯ್ಡು ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮೇಡಮ್ ನೀವು ಒಂಚೂರು ತಿಳಿಸ್ರಿ ಮತ್ತೆ ಮೇಡಮ್ ಬಹುಜನರ ಅಪೇಕ್ಷೆ ಇದೆ, ನೀವು ಒಂಚೂರು ತಿಳಿಸ್ಬಿಡಿ. ಸುಂದರೇಶ್ ಕೊಡ್ತೀನಿ.
ಮೇಡಮ್ ನೀವು ಒಂಚೂರು ತಿನ್ಸ್ರಿ ಮತ್ತೆ ಮೇಡಮ್ 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 ಬಹುಜನರ ಅಪೇಕ್ಷೆ ಇದೆ ನೀವು ಒಂಚೂರು ತಿನ್ಸ್ ಕೆಲಸವನ್ನು ದೇವರಾಜ ಚೌಪ್ರಿಯಲ್ಲಿ ಕಾಗೋಡು ತಿಮ್ಮಪ್ಪನವರ ಐಡಿಯಾದ ಪ್ರಕಾರನೇ ಅವತ್ತು ನಡೆದಿರ್ತಕ್ಕಂಥದ್ದು. ದೇವರಾಜ ಅರಸುಗಿಂತಲೂ ಕಾಗೋಡು ತಿಮ್ಮಪ್ಪನವರು ಕೂಡ ಅವ್ರಿಗೆ ಇದು ಆಗಲೇಬೇಕು ಅಂತ ಹೋರಾಟವನ್ನು ಮಾಡಿ ಇವತ್ತು ಈ ರಾಜ್ಯದಲ್ಲಿ ಬಹಳಷ್ಟು ಜನಗಳಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಏನು ದೇವರಾಜ ಅರಸುರು ಮಾಡಿದಂಥ ಭೂ ಸುಧಾರಣೆ ಕಾಯ್ದೆಯ ಪ್ರಕಾರವಾಗಿ ಇವತ್ತು ಏನು ದೇವರಾಜ ಅರಸುರಿಗೆ ಪ್ರಶಸ್ತಿ ಕೊಟ್ಟಿದೆಯೋ ಅದನ್ನು ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೂ ಕೂಡ ಈ ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒತ್ತಾಯವನ್ನು ಮಾಡ್ತೇವೆ. ನಾಳೆ ಹಾಗೆ ಕಾಂಗ್ರೆಸ್ ಮುಖಂಡರಾದ ತೀನಾ ಶ್ರೀನಿವಾಸ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸೋಣ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಕಾಗೋಡು ತಿಮ್ಮಪ್ಪ ಅವರು ಶಿವಮೊಗ್ಗ ರಾಜಕಾರಣಕ್ಕೆ ಇದ್ದಿರಲಿಲ್ಲ ಅಂದಿದ್ರೆ ಯಾವ ರೀತಿ ಸಾಮಾಜಿಕ ಪರಿಸ್ಥಿತಿ ಇರ್ತಿತ್ತು ಅಂತ ಭಾವಿಸ್ತೀರಿ? ಕಾಗೋಡು ತಿಮ್ಮಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಏನಾದ್ರು ಗೇಣಿದಾರರಿಗೆ ಭೂ ಹಕ್ಕು ಸಿಕ್ಕಿದ್ರೆ, ಬದರ್ಕೊಂ ಜಮೀನು ಸಿಕ್ಕಿದ್ರೆ, ಸುಮಾರು 50,000 ಕುಟುಂಬಗಳಿಗೆ ಸಿಕ್ಕಿದ್ರೆ ಅದು ಕಾಗೋಡು ತಿಮ್ಮಪ್ಪನವರೇ ಹೆಚ್ಚು ಕಾರಣರು. ಅವರು ದೇವರಾಜ ಅರಸು ಜೊತೆಗೆ ಈ ಗೇಣಿ ಕಾನೂನು ತರೋದ್ರಲ್ಲಿ ವಿಶೇಷವಾಗಿ ಆ ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿದ್ರು. ಆ ಒಂದು ಈ ಹಿಂದೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ಗೇಣಿ ಜಮೀನು ಮಂಜೂರು ಮಾಡೋದಕ್ಕೆ ಸಾಕ್ಷಿ ಬೇಕು ಅಂತ ಹೇಳಿ ಕಾನೂನನ್ನು ಮಾಡಿದ್ರು. ಹಾಗಾಗಿ ಸುಮಾರು 72ನೇ ಇಸ್ವಿಯವರೆಗೆ ಯಾರಿಗೂ ಸಹ ಭೂಮಿ ಸಿಕ್ಕಿರಲಿಲ್ಲ. ಕೊನೆಗೆ ಕಾಗೋಡು ತಿಮ್ಮಪ್ಪನವ್ರನ್ನ ದೇವರಾಜ ಅರಸುರವರು ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಅಂತ ಹೇಳಿ ಮಾಡಿದಾಗ ಅವರು ಮತ್ತು ಇತರೆ ಸಮಿತಿ ಸದಸ್ಯರಾದ ಸುಬ್ಬಯ್ಯ ಶೆಟ್ರು ಇವರೆಲ್ಲ ಅನುಭವ, ಗೇಣಿದಾರಿಕೆ ಮಾಡ್ತಿರೋದೇ ಅನುಭವ, ಅನುಭವನೇ ಸಾಕ್ಷಿ ಅಂತ ಹೇಳಿ ಕಾನೂನನ್ನು ಮಾಡಿದ್ರು. ಅದರ ಪರಿಣಾಮವಾಗಿ ಸುಲಭವಾಗಿ ದೇವರಾಜ ಅರಸು ಮುಖ್ಯಮಂತ್ರಿ ಆದಾಗ ರಾಜ್ಯದ ಸುಮಾರು 15 ಲಕ್ಷ ಜನ ಗೇಣಿದಾರಿಗೆ ಭೂಮಿ ಸಿಗಂತ ಕೆಲಸ ಆಯ್ತು. ಆಮೇಲೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ಬಗರ್ಕುಂ ಕಾಯ್ದೆಯನ್ನು ಬಂದು ಜಾರಿ ತಂದ್ರು. ಸರ್ಕಾರಿ ಜಮೀನನ್ನ ಬಹಳ ವರ್ಷದಿಂದ ಸಾಗುವಳಿ ಮಾಡಿದವರಿಗೆ ಅದನ್ನ ಮಂಜೂರು ಮಾಡ್ತಕ್ಕಂತ ಕಾಯ್ದೆಯನ್ನು ತಂದ್ರು. ಆಗ ಕಾಯ್ದೆಯಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ್ಮೇಲೆ ಭೂಮಿ ಮಂಜೂರಾತಿ ಮಾಡಬೇಕು ಅನ್ನೋ ಕಾಯ್ದೆಯನ್ನ ಮಾಡಿಟ್ಟಿದ್ರು. ಆನಂತರ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಕಾಗೋಡು ತಿಮ್ಮಪ್ಪನವರು ಅದನ್ನ ಪ್ರಬಲವಾಗಿ ವಿರೋಧಿಸಿ ಅದನ್ನ ಮೊದಲು ಜಮೀನನ್ನು ಮಂಜೂರು ಮಾಡಬೇಕು, ಆನಂತರ ಅಳತೆಗೆ ಮಾಡಬೇಕು ಅಂತ ಹೇಳಿ ಮಾಡಿಕೊಟ್ರು. ಹಾಗಾಗಿ ಜಿಲ್ಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗದವರು ಭೂಮಿ ಹಕ್ಕನ್ನು ಪಡೆದು ಇವತ್ತು ಅವರ ಆರ್ಥಿಕ ಸ್ಥಿತಿ ಉನ್ನತಿ ಆಗಲಿಕ್ಕೆ, ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ, ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ವಿಶೇಷವಾಗಿ ಕಾರಣರಾದರು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಗಣೇಶ ಮೂರ್ತಿ ತಯಾರಕರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಮುಖಂಡರಾದ ಸೌಗಂಧಿಕಾ, ಪ್ರವೀಣ್ ಕುಮಾರ್, ಚಂದ್ರ ಭೂಪಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಸಚಿವ ಕೆಎಸ್ ಈಶ್ವರಪ್ಪ ಅವರು ಹಿರಿಯ ವಕೀಲರಾದ ಎಂ ಆರ್ ಸತ್ಯನಾರಾಯಣ ಅವರ ನಿವಾಸಕ್ಕೆ ಸೌಹಾರ್ದ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಪದ್ಮನಾಭ್ ಭಟ್, ಎಲ್ಬಿಎಸ್ ನಗರ ಹಾಗೂ ಅಶ್ವಥ್ ನಗರದ ನಿವಾಸಿಗಳು ಇದ್ದರು. ಕಾಲದ ಪರಿಚಯ, ಸಂಬಂಧ, ಸ್ನೇಹ, ಒಡನಾಟ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಯೋಗ ಕುಟೀರಕ್ಕೆ ಅದರ ಶಂಕುಸ್ಥಾಪನೆಗೆ ಅಂತ ಹೇಳಿ ಬಂದವರು ನನ್ನ ಹೆಂಡತಿ. ಇಲ್ಲ, ಅವ್ರದ್ದು ನಿಮ್ದೊಂದು ಯಾರೇ ಇರಲಿ, ಅವರು ಒಬ್ರು ಪ್ರಧಾನಮಂತ್ರಿ ಆದಾಗ ತನ್ನ ಟೀಚರ್ ಮನೆಗೆ ಹೋಗೋದು, ಹಾಗಾಗಿ ಈಶ್ವರಪ್ಪನವರು ಅದನ್ನ ನೆನಪಿಸ್ಕೊಂಡು ಇವತ್ತು ಬಂದಿರೋದು ನಿಜಕ್ಕೂ ಕೂಡ ನನಗೆ ಮತ್ತು ನನ್ನ ಹೆಂಡತಿಗೆ. ಅವರು ನಮ್ಮ ಯಡಿಯೂರಪ್ಪನವರಿಗೆ ರಾಜಕೀಯದಲ್ಲಿ ಗುರು ಅಂತಲೇ ಕಂಪ್ಲೇಂಟು ಇಲ್ಲ ಸಾರಿ ಎಲ್ಲ ಆಗೋಗ್ಬಿಟ್ಟಿದೆ. ಹಾಗಾಗಿ ನಿಖಿಲ್, ಇವತ್ತು ಅಶ್ವತ್ಥ ನಗರದಲ್ಲಿ ನಮ್ಮ ಮನೆಯ ಹಿಂಭಾಗದಲ್ಲಿ ಯೋಗ ಕುಟೀರದ ಶಂಕುಸ್ಥಾಪನೆಗೆ ಅಂತ ಹೇಳಿ ನಮ್ಮ ಆತ್ಮೀಯರು, ಬಹಳ ವರ್ಷಗಳ ಗೆಳೆಯರು ಆಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ರಾಜ್ ಸಚಿವರಾದಂಥ ಈಶ್ವರಪ್ಪನವರು ನಮ್ಮ ಮನೆಗೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಎಂ ಆರ್ ಎಸ್ ಮನೆಗೆ ಒಂದು ವಿಸಿಟ್ ಕೊಡಬೇಕು ಅಂತ ಹಳೆಯ ಸ್ನೇಹವನ್ನು ನೆನಪಿಸ್ಕೊಂಡು ಅವರಾಗಿ ಬಂದಿರೋದು ನಮಗೆ ಹೇಳಲಾಗದಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಅವರ ಜೊತೆಯಲ್ಲಿ ಅವರ ಮಗ ಕಾಂತೇಶು, ನನ್ನ ಗೆಳೆಯ ದತ್ತಾತ್ರಿ, ನಂತರ ಹಿರಿಯರಾದಂಥ ಪದ್ಮನಾಭ ಭಟ್ರು, ಆಮೇಲೆ ನಮ್ಮ ರುದ್ರೇಗೌಡರು, ಮೇಯರ್ ಸುನೀತಾ ಅಣ್ಣಪ್ಪ, ಹೀಗೆ ಮತ್ತು ಯಾರು ಯೋಗದ ಎಲ್ಲ ಇವರು ರುದ್ರಾರಾಧ್ಯರು, ಹೀಗೆ ಅನೇಕರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತು ನನ್ನ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೇನೆ. ಈ ಹಳೆಯ ವಿಶ್ವಾಸ ಅನ್ನೋದು ರಾಜಕಾರಣಕ್ಕೆ ಮೀರಿದ್ದಿದು ಇದು. ಹಾಗಾಗಿ ಇದನ್ನು ನೆನಪಿಸ್ಕೊಂಡು ಈ ಗಟ್ಟಿ ಬುನಾದಿಯನ್ನು ಯಾವತ್ತೂ ಉಳಿಸ್ಕೊಂಡು ಬಂದಿರೋ ಈಶ್ವರಪ್ಪನವರಿಗೆ ಮತ್ತು ಇತರೆ ಈ ಎಲ್ಲ ರಾಜಕಾರಣಿಗಳಿಗೂ ಕೂಡ ನಾನು ಕೃತಜ್ಞ. ನಾನು ಮತ್ತು ನನ್ನ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗಣೇಶನ ಹಬ್ಬಕ್ಕೆ ಮಾಂಸ ಮಾರಾಟ ನಿಷೇಧ, ಆನ್ಲೈನ್ನಲ್ಲಿ ತೀವ್ರ ಚರ್ಚೆಗೆ ಆದೇಶ, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರ ನೆಟ್ಟಿಗರು ಗರಂ. ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ, ಈ ಬಾರಿ ರಾಜಬೀದಿ ಉತ್ಸವಕ್ಕೆ ಬ್ರೇಕ್, ಸರಳವಾಗಿ ಹಬ್ಬ ಆಚರಣೆಗೆ ಒಲವು. ಕಾಗೋಡು ತಿಮ್ಮಪ್ಪರ 90ನೇ ವರ್ಷದ ಜನ್ಮದಿನ, ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳದ ಅಪ್ಪಟ ಸಮಾಜವಾದಿ, ನೆಚ್ಚಿನ ನಾಯಕನಿಗೆ ಗಣ್ಯರಿಂದ ಶುಭ ಹಾರೈಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.